ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿನ್ನೆ ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ವಿ, ಮೊನ್ನೆ ಸವದತ್ತಿಯಲ್ಲಿ ಮಾಡಿದ್ವಿ, ಇವತ್ತು ಬೆಳಗಾವಿ ದಕ್ಷಿಣದಲ್ಲಿದೆ, ನಾಳೆ ಬಯಲ್ಹೊಂಗಲದಲ್ಲಿದೆ. ಎಲ್ಲ ಕಡೆ ಅಭೂತಪೂರ್ಣವಾದಂತಹ ವಿಶ್ವಾಸ ಮತ್ತು ಪ್ರೀತಿಯನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಗೋಕಾಕ್ ಅರಬಾವಿನಲ್ಲಿ ಈ ಸಾರಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ. ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರವನ್ನು, ನಮ್ಮ ಕಾರ್ಯಕ್ರಮಗಳನ್ನು ಜನ ಒಪ್ಕೊಂಡಿದ್ದಾರೆ. ಭಾಳ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರುತ್ತೆ. ಮೋದಿ ಚಲೋ ಮಾಡಿದ್ದಾರೆ, ಸೊ ಅದು ಎಷ್ಟು ಮಟ್ಟಿಗೆ ಗ್ಯಾರಂಟಿ ಬಂದು ಎಷ್ಟು ಮಟ್ಟಿಗೆ ಹೊರಕೊಟ್ಟು ನೋಡಿ. ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. 10 ವರ್ಷ ಆಯಿತು ಸರ್ಕಾರ ಇತ್ತು. 10 ವರ್ಷದಲ್ಲಿ ಈ ಭಾಗದ ಸಂಸದರು ಏನು ಮಾಡಿದರು, ಅವರ ಒಂದು ಹೆಸರನ್ನು ಇಟ್ಕೊಂಡು ಹೇಳಿ ಆರಿಸಿ ಬಂದಂಥ 25 ವರ್ಷ ಆಯಿತು. ಸರ್ಕಾರ ಬಂದು 10 ವರ್ಷ ಆಯಿತು, ಸಂಸದರಿದ್ದು 25 ವರ್ಷ ಆಯಿತು. ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಏನು ಮರೆತಿದ್ದಾರೆ? ಮೋದಿಯವ್ರನ್ನ ಹೆಸರನ್ನು ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ. ಬಟ್ ಮೋದಿಯವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯಿತು, ಭವಿಷ್ಯತ್ನಲ್ಲಿನೂ ಇಲ್ಲ ಇತಿಹಾಸದಲ್ಲೂ ಇಲ್ಲ ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದರೂ ಫ್ಲಡ್ಗೆ ರಿಲೀಸ್ ಮಾಡಿಸಿದ್ರ, ಏನಾದರೂ ಪರಿಹಾರ ಹಣವನ್ನು ರಿಲೀಸ್ ಮಾಡಿಸಿದ್ರ, ಯಾರಾದರೂ ಒಬ್ಬರು ಬಾಯಿ ತೆಗೆದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಇಷ್ಟೊಂದು ಭೀಕರವಾದಂಥ ಫ್ಲಡ್ ಬಂದಿದೆ ಅಂತ ಏನಾದರೂ ಧ್ವನಿಯನ್ನು ತೆಗೆದ್ರ? ಜೊತೆಯಲ್ಲಿ ಬರಗಾಲ, ಈಗ ಪ್ರಸ್ತುತ ಬರಗಾಲ ಇದೆ, ಈ ಬರಗಾಲಕ್ಕೆ ರೈತರಿಗೇನಾದರೂ ಪರಿಹಾರ ಕೊಡಿ ಅಂತ ಮೋದಿಯವರನ್ನ ತೋರಿಸಿ ಓಟ್ ತಗೊಳ್ಳಿ, ಆದರೆ ಮೂಕರಾಗಿ ಕ್ಯೂಡ್ರಾಗಿ ಕುರುಡರಾಗಿ ಇರುವಂಥ ಒಬ್ಬ ಸಂಸದರು ನಮಗೆ ಬೇಕಾ? ಈಗ ಜನ ತಿಳುವಳಿಕೆ ಬಂದಿದೆ ಜನರಿಗೆ, ಯಾಕಂತಂದರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಅಥವಾ ಸ್ಥಳೀಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತಂದರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗೋದಿಲ್ಲ. ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು, ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಜನರಲ್ಲಿ ಮೂಡಿಸ್ಬೇಕು. ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ. ಬರೀ ಆ ಒಂದೇ ವೇವ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು 5 ಗ್ಯಾರಂಟಿ ಅಂತ ಹೇಳ್ತೀವಿ, ಅದನ್ನು ಕೂಡ ಇವತ್ತು ಜನ ತುಲನೆ ಮಾಡ್ತಾ ಇದ್ದಾರೆ. ಅವರು ಗ್ಯಾರಂಟಿ ಅಂತ ಹೇಳ್ತಾರೆ, ಅವ್ರು ಏನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅನ್ನೋದನ್ನ ತುಲನೆ ಮಾಡಿ ನೋಡಿ. 6 ಸಾರಿ ಅಲ್ಲಿ MLA ಆಗಿ ಆರಿಸಿ ಬಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ. 6 ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿಯವರೇನು ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದ್ದಾರ? ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು, ಇವತ್ತಿನಿಂದ ನನ್ನ ಇದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು. ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ, ಎಲ್ಲಿದೆ ಅಡ್ರೆಸ್ಸು, ಆಮೇಲೆ ಕರ್ಮಭೂಮಿ ಅಂತ ಹೇಳಿ. ಹಾಗಾದ್ರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು, ಅವ್ರ ತರುವಾಯ ಪಕ್ಷ ಅವ್ರಿಗೆ ಯಾರಿಗಾದ್ರೂ ಬೆಳಗಾವಿ ಲೋಕಲೈಟಿಗೆ ಯಾರಿಗಾದ್ರೂ ಒಬ್ಬರನ್ನ ಸಹೋದರಿ ಮಂಗಳಾ ಅಂಗಡಿಯವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ. ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದ್ರು? ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ, ಭಾಳಷ್ಟು ಕೆಲಸನೂ ಮಾಡಿದ್ರು 2 ವರ್ಷದಿಂದ. ಸೊ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಂಗಳಾ ಅಂಗಡಿಯವರು ಹೇಳ್ತಾ ಇರೋವಂಥ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ. ಇವತ್ತು ಅವರು ಈ ಹೇಳೋವಂಥ ಮಾತೇನಿದೆಯಲ್ಲ, ಇದು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ. ಪಕ್ಷ ಮೊದಲು, ಪಕ್ಷ ಮೊದಲು, ಪಕ್ಷ ಮೊದಲು ಅಂತಂದರೆ ಸಾಮಾನ್ಯ ಕಾರ್ಯಕರ್ತರನ್ನ ಕೊಡಬಹುದಾಗಿತ್ತಲ್ಲ, ಸುಮ್ಮನೆ ಇದೆಲ್ಲ ನಾಟಕ. ಅದು ನಿಜ, ಖಂಡಿತ ಸತ್ಯ ಅಲ್ಲ ಅದು. ಇದನ್ನ ನಾನು ಹೇಳ್ತಾ ಇಲ್ಲ, ಇಡೀ ಬೆಳಗಾವಿ ಜಿಲ್ಲೆಯ ಜನ ಇದನ್ನ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.